ಬೆಂಗಳೂರಿನಲ್ಲಿ ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್ ಹಂಗಾಮ ನಡೀತಾ ಇದೆ. ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್ ಹಂಗಾಮ. ಆರ್ಎಸ್ಎಸ್ನ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ವಯಾಲಿ ಕಾವಲ್ನಲ್ಲಿ ಸಂಜೆ ಆರ್ಎಸ್ಎಸ್ನ ಕಾರ್ಯಕ್ರಮ ನಿಗದಿಯಾಗಿತ್ತು. ಆರ್ಎಸ್ಎಸ್ ಸಂಸ್ಥಾಪಕ ಹೆಡ್ಗೇವಾರ್ ಜನ್ಮದಿನದ ನಿಮಿತ್ತ ಯುಗಾದಿ ಉತ್ಸವ ಕಾರ್ಯಕ್ರಮವನ್ನು ಆರ್ಎಸ್ಎಸ್ ವತಿಯಿಂದ ನಡೆಸಬೇಕಾಗಿತ್ತು, ಆದರೆ ಆ ಕಾರ್ಯಕ್ರಮ ನಡೆಸಬಾರದು ಅಂತ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಸಂಜೆ ಕಾರ್ಯಕ್ರಮಕ್ಕೆ ಕರ್ನಲ್ ವಸಂತ್ ಕ್ರೀಡಾಂಗಣದಲ್ಲಿ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಸೊ ಈ ಸ್ಥಳಕ್ಕೆ ಬಂದು ಕಾಂಗ್ರೆಸ್ ಕಾರ್ಯಕರ್ತರು ಸದ್ಯ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರು ಮತ್ತು ಚುನಾವಣಾ ಆಯೋಗದ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟರು. ಕಾರ್ಯಕ್ರಮ ಸಂಘಟಕರೊಂದಿಗೆ ಕೈ ಕಾರ್ಯಕರ್ತರು ವಾಗ್ವಾದಕ್ಕೆ ಕೂಡ ಇಳಿದಿದ್ರು. ನಮಗೆ ಕೊಡದಿರುವಂತಹ ಅನುಮತಿ ನೀವು ಹೇಗೆ ಅವ್ರಿಗೆ ಕೊಟ್ರಿ? ಈ ಕಾರ್ಯಕ್ರಮಕ್ಕೆ ಈಗ ಆಲ್ರೆಡಿ ಆರ್ಎಸ್ಎಸ್ ನ ಸಂಘಟಕರು ಪರ್ಮಿಷನ್ ಅನ್ನ ತೆಗೆದುಕೊಂಡಿದ್ದಾರೆ. ಎರಡು ದಿನದ ಹಿಂದೆ ಕಾಂಗ್ರೆಸ್ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದಾಗ ಪರ್ಮಿಷನ್ ಕೊಟ್ಟಿರಲಿಲ್ಲ. ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ಹೇಗೆ ಪರ್ಮಿಷನ್ ಕೊಟ್ರಿ ಅಂತ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಕೆಲ ಕಾಲ ವಾಗ್ವಾದ ಕೂಡ ನಡೀತು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು, ಆಲ್ಮೋಸ್ಟ್ ಎಲ್ಲ ತಯಾರಿ ಕೂಡ ಮಾಡಿಕೊಳ್ಳಲಾಗಿತ್ತು. ಸಂಜೆ ವಯಲಿಕಾವಲ್ನಲ್ಲಿ ಈ ಕಾರ್ಯಕ್ರಮ ನಡಿಬೇಕಾಗಿತ್ತು. ಪವರ್ ಟಿವಿಯ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಸದ್ಯ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಸದ್ಯ ಆರ್ಎಸ್ಎಸ್ ಹಾಗೆ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಒಂದಷ್ಟು ಹೈಡ್ರಾಮಾ ನಡೀತಾ ಇದೆ, ಹಂಗಾಮ ನಡೀತಾ ಇದೆ, ವಾಗ್ವಾದಗಳು ನಡೀತಾ ಇದೆ. ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ಕೊಡದಿರುವಂತಹ ಪರ್ಮಿಷನ್ನ ಯಾಕೆ ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದು ಅಂತ ಹೇಳಿ. ಸೊ ಸದ್ಯ ಅಲ್ಲಿ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ. ಏನಾಗ್ತಾ ಇದೆ ಅಲ್ಲಿ, ಏನ್ ಕಾರ್ಯಕ್ರಮ ಮಾಡ್ತಾರಾ ಮಾಡಲ್ವಾ? ಖಂಡಿತ ಸಿಂಧುರ, ನಾನು ಸದ್ಯ ಈಗ ನಾನು ಸ್ಥಳದಲ್ಲೇ ಇದ್ದೀನಿ. ನಾನು ನಿಮಗೆ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ಏನಂದರೆ ಈಗಾಗಲೇ ಏನು ಒಂದು ಆರ್ಎಸ್ಎಸ್ ಅವರು ಏನು ಒಂದು ಯುಗಾದಿ ಉತ್ಸವ ಅನ್ನೋ ಒಂದು ಕಾರ್ಯಕ್ರಮವನ್ನು, ಅಂದರೆ ಯುಗಾದಿ ಉತ್ಸವ ಮಾಡ್ತೀವಿ ಅಂತೇಳಿ ಪೊಲೀಸರಿಂದ ಒಂದು ಅನುಮತಿಯನ್ನು ಪಡೆದಿರ್ತಾರೆ. ಯುಗಾದಿ ಉತ್ಸವದಲ್ಲಿ ಏನೆಲ್ಲ ಮಾಡ್ತೀರಾ ಅಂತ ಒಂದು ಪೊಲೀಸರ ಪ್ರಶ್ನೆಗೆ, ಅಂದರೆ ನಾವು ಒಂದು ಸ್ಪೋರ್ಟ್ಸ್ ಮಾದರಿಯಲ್ಲಿ ಕ್ರೀಡೆ ಆಡಿಸ್ತೀವಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಒಂದು ಪರ್ಮಿಷನ್ ತೊಗೊಂಡಿರ್ತಾರೆ. ಆದರೆ ಇಲ್ಲಿ ಇವತ್ತು ಸದ್ಯ ಈಗಾಗಲೇ ಇಲ್ಲಿ ಏನು ಈ ಒಂದು ಟೆಂಟ್ ಹೌಸ್ ಹಾಕಿರ್ಬೋದು, ಜೊತೆಗೆ ಚೇರು ಟೇಬಲ್ ಹಾಕಿರ್ಬೋದು, ಜೊತೆಗೆ ಅಲ್ಲಿ ನೀವು ನೋಡ್ತಾ ಇರ್ಬೋದು ಮುಂದೆ ಸ್ಟೇಜ್ ಕೂಡ ಹಾಕಿದ್ದಾರೆ. ಈಗ ಈ ಒಂದು ಕಳೆದ 3 ದಿನದ ಹಿಂದೆ ಕಾಂಗ್ರೆಸ್ ಅವರು ಕೂಡ, ನಾವು ಈ ಒಂದು ಮೈದಾನದಲ್ಲಿ ನಾವು ಕೂಡ ಈ ರೀತಿ ಸ್ಟೇಜು ಮತ್ತು ಆ ಒಂದು ಸ್ಟೇಜ್ ಹಾಕಿ ಶಾಮಿಯಾನ ಹಾಕಿಬಿಟ್ಟು ನಾವು ಕೂಡ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತೇಳಿ ಕಾಂಗ್ರೆಸ್ನವ್ರು ಹೋದಾಗ ಯಾವುದೇ ಪರ್ಮಿಷನ್ ಕೊಟ್ಟಿರಲಿಲ್ಲ. ಆದರೆ ಇದೀಗ ನಾವು ಒಂದು ಯುಗಾದಿ ಉತ್ಸವ ಮಾಡ್ತೀವಿ ಅಂತೇಳಿ ಈಗಾಗಲೇ ಆರ್ಎಸ್ಎಸ್ ಅವರು ಒಂದಿಷ್ಟು ಸ್ಟೇಜನ್ನು ಹಾಕಿರ್ಬೋದು, ಜೊತೆಗೆ ಚೇರ್ಗಳನ್ನು ಹಾಕಿರ್ಬೋದು, ಜೊತೆಗೆ ಒಂದಿಷ್ಟು ಪೆಂಡಲನ್ನು ಹಾಕಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಚುನಾವಣೆ ನೀತಿ ಸಮಿತಿ ಜಾರಿಯಲ್ಲಿದೆ. ಹೀಗಿರುವಾಗ ಯಾಕೆ ಈ ರೀತಿ ಇದನ್ನೆಲ್ಲ ಇದಕ್ಕೆಲ್ಲ ಪರ್ಮಿಷನ್ ಕೊಟ್ಟವ್ರು ಯಾರು ಅಂತೇಳಿ ಈಗಿನ ಕಾಂಗ್ರೆಸ್ ಕಾರ್ಯಕರ್ತರು ಕೇಳ್ತಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ BBMP ಅಧಿಕಾರಿಗಳು, ಜೊತೆಗೆ ಪೊಲೀಸರು ಸಂಬಂಧಪಟ್ಟಂತಹ ಪೊಲೀಸ್ ಅಧಿಕಾರಿಗಳು ಬಂದು ಈಗಾಗಲೇ ಸ್ಥಳದಲ್ಲಿ ಒಂದೊಂದೇ ವಿಚಾರಣೆಯನ್ನು ಮಾಡ್ತಿರುವಂಥದ್ದು. ಒಟ್ಟಾರೆ ಏನು ಕಳೆದ 3 ದಿನದಿಂದಷ್ಟೇ ಕಾಂಗ್ರೆಸ್ ಅವರಿಗೆ ಕೊಡದಂತಹ ಪರ್ಮಿಷನ್ನು ಈಗ ಆರ್ಎಸ್ಎಸ್ನವರು ಯುಗಾದಿ ಉತ್ಸವದ ಒಂದು ಯೋಜನೆಯಲ್ಲಿ ನೀವು ಪರ್ಮಿಷನ್ನ ಹೆಂಗೆ ಕೊಟ್ಟಿದ್ರಾ, ಯಾಕೆ ಕೊಟ್ಟಿದ್ರಾ, ಕ್ರೀಡೆ ಆಡ್ತೀವಿ ಅಂತ ಹೇಳಿದರೆ ಒಂದು ಕ್ರೀಡಾ ಸಂಬಂಧಪಟ್ಟಂಗೆ ಒಂದೇ ಒಂದು ಯಾವುದೇ ಸ್ಪೋರ್ಟ್ಸ್ಗಳು ಇಲ್ಲ, ಇಲ್ಲೇನಿದ್ರು ಕಾಣ್ತಾರಂಥದ್ದು ಚೇರು ಟೇಬಲ್ ಶಾಮಿಯಾನ ಕಾಣ್ತಾ ಇದೆ. ಯಾರು ಜನರನ್ನ ಸೇರಿಸಿ ಇಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋ ಪರಿಸ್ಥಿತಿಯಲ್ಲಿ ಕಂಡುಬರ್ತಿದೆ. ಹಾಗಾಗಿ ತಕ್ಷಣ ಇದನ್ನು ನಿಲ್ಲಿಸಬೇಕು ಅಂತೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಬಂದು ಇಲ್ಲಿ ತಡೆ ಹಿಡಿದಿರುವಂಥದ್ದು. ಸದ್ಯ ಸಂಬಂಧಪಟ್ಟಂತಹ BBMP ಅಧಿಕಾರಿಗಳು ಜೊತೆಗೆ ಪೊಲೀಸ್ ಅಧಿಕಾರಿಗಳು ಬಂದು ತಪಾಸಣೆ ನಡೆಸಿರುವಂಥದ್ದು ಸಿಂಧುರ.